ಕರು ಹಾಕಿದ ಮೇಲೆ ಜಾನುವಾರುಗಳಲ್ಲಿ ಕೆಚ್ಚಲಲ್ಲಿ ನೀರು ತುಂಬಿಕೊಳ್ಳುವುದು ಒಂದು ಸಾಮಾನ್ಯವಾದ ಸಮಸ್ಯೆ ಅನೇಕ ಕಡೆ. ಇದು ಯಾಕೆ ಆಗುತ್ತೆ, ಹೇಗಾಗತ್ತೆ ಹೇಳೋದನ್ನ ಒಂದಿಷ್ಟು ಗಮನಿಸೋಣ. ಕರು ಹಾಕಿದ ಜಾನುವಾರುಗಳಲ್ಲಿ ಕೆಚ್ಚಲಲ್ಲಿ ನೀರು ತುಂಬಿಕೊಳ್ಳುವಿಕೆ ಮತ್ತು ಕೆಲವು ಹಸುಗಳಲ್ಲಿ ಅದರಲ್ಲೂ ಪ್ರಥಮ ಸೂಲಿನ ಮೊಣಕೆಗಳಲ್ಲಿ ಇದು ನೀರು ಜಾಸ್ತಿ ತುಂಬಿಕೊಳ್ಳುತ್ತೆ. ಈ ಕಾಯಿಲೆಯಲ್ಲಿ ಕರು ಹಾಕಿದ ಕೂಡಲೇ ಕೆಚ್ಚಲಿನಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದ ಶರೀರದ ನೀರು ತುಂಬಿಕೊಳ್ಳುತ್ತದೆ. ಕೆಚ್ಚಲು ದಪ್ಪನಾಗಿ ಕೆಚ್ಚಲು ಭಾವ ನನಗೆ ಕಾಣಿಸುತ್ತೆ. ಆದರೆ ನೆನಪಿಡಿ, ಇದು ಕೆಚ್ಚಲು ಭಾವಲ್ಲ, ಇದು ಅಡರ್ ಎಡಿಮಾ ಅಷ್ಟೇ ಹೊರತು ಮಾಸ್ಟೈಟಿಸ್ ಅಥವಾ ಕೆಚ್ಚಲು ಬಾವು ಅಲ್ಲ ಅಂತಲೇ ನಾವು ಹೇಳಬಹುದು. ಕೆಚ್ಚಲು ದಪ್ಪನಾಗಿ ಕೆಚ್ಚಲು ಬಾವನಂತೆ ಕಾಣುತ್ತದೆ, ಇಲ್ಲಿ ನೋಡಬಹುದು ನೀವು. ಹಾಗೂ ಈ ರೀತಿ ದಪ್ಪನಾದ ಕೆಚ್ಚಲು ಇದ್ದಾಗ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಏನಾಗುತ್ತೆ, ಈ ಕೆಚ್ಚಲು ಬಾವು ಕೆಚ್ಚಲು ಬಾವು ಅಲ್ಲ, ಇದು ಕೆಚ್ಚಲಿನಲ್ಲಿ ನೀರು ತುಂಬಿಕೊಳ್ಳುವ ಒಂದು ಸಾಧ್ಯತೆ. ಇದರಿಂದ ಆಕಳುಗಳಿಗೆ ನಡೆದಾಗಡಲು ಆಗದಷ್ಟು ತೊಂದರೆಯಾಗುತ್ತದೆ. ಕೆಲವೊಮ್ಮೆ ಹಾಲನ್ನು ಸಂಪೂರ್ಣವಾಗಿ ಕರೆಯಲು ಸಹ ಸಾಧ್ಯವಾಗುವುದಿಲ್ಲ, ಅಷ್ಟು ಒಂದಷ್ಟು ಗಟ್ಟಿಯಾಗಿ ಇರುವ ಒಂದು ಸಾಧ್ಯತೆ ಇದೆ. ಆಕಳುಗಳಲ್ಲಿ ಸಾಧಾರಣವಾಗಿ ಈ ಕೆಚ್ಚಲು ಮಟ್ಟದ ಸಾಧಾರಣ ಕೆಚ್ಚಲು ಬಾವಿನ ಬೀಗುವಿಕೆ 43% ಪಶುಗಳಲ್ಲಿದ್ದರೆ 5% ಹಸುಗಳಲ್ಲಿ ಗಂಭೀರ ಸ್ವರೂಪದ್ದು ಆಗಿರುತ್ತೆ. ಇದು ಅಡರ್ ಎಡಿಮಾ ಅಥವಾ ಕೆಚ್ಚಲು ಬೀಗಿಕೊಳ್ಳುವಿಕೆ, ಆದರೆ ಕೆಚ್ಚಲು ಬಾವು ಅಲ್ಲ. ಆದರೆ ಇದನ್ನು ಚಿಕಿತ್ಸೆಯನ್ನು ಮಾಡದೆ ಹೋದರೆ ಇದು ಕೆಚ್ಚಲು ಬಾವಾಗಿ ಪರಿವರ್ತನೆಯನ್ನು ಹೊಂದಬಹುದು. ಕಾರಣ ಏನು ಅಂತಂದರೆ, ಕರು ಹಾಕಿದ ಕೂಡಲೇ ಕೆಚ್ಚಲಿನ ಮೂಲಕ ಹೆಚ್ಚು ಅನ್ನ ಹಾಲು ನೀಡಲು ಹೆಚ್ಚಿನ ರಕ್ತ ಸಂಚಾರ ಪ್ರಾರಂಭವಾಗುತ್ತದೆ. 1 ಲೀಟರ್ ಹಾಲು ಉತ್ಪಾದನೆಗೆ ಕನಿಷ್ಠ 500 ಲೀಟರ್ನಷ್ಟು ರಕ್ತವು ಕೆಚ್ಚಲಿನ ನಾಳಗಳ ಮೂಲಕ ಸಂಚಾರಣೆ ಆಗಬೇಕು. ಕರು ಹಾಕಿದ ಕೂಡಲೇ ಇದರ ಪ್ರಮಾಣ ಒಮ್ಮೆ 4 ಪ್ರಮಾಣದಷ್ಟು ಜಾಸ್ತಿ ಆಗುತ್ತೆ. ಅಂದರೆ ಆಗ ಕೆಚ್ಚಲಿನ ಅತಿ ಚಿಕ್ಕ ರಕ್ತನಾಳಗಳಲ್ಲಿನ ನೀರಿನ ಅಂಶ ಅಥವಾ ದ್ರವ್ಯ ಆಚೆ ಬಂದು ಬಿಡುತ್ತದೆ. ಆದರೆ ವಾಪಸ್ ಶರೀರಕ್ಕೆ ಸೇರಿಕೊಳ್ಳಬೇಕು, ಇದು ಸಾಧ್ಯವಾಗುವುದಿಲ್ಲ. ಅದೇ ಪ್ರಮಾಣದಲ್ಲಿ ಈ ವೇನಸ್ ಸರ್ಕ್ಯುಲೇಷನ್ ಏನಿದೆ ಅದು ಅಷ್ಟೆಲ್ಲ ಚೆನ್ನಾಗಿರಲ್ಲ, ಕೇವಲ ಕೆಪಿಲರಿ ಸರ್ಕ್ಯುಲೇಷನ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಆ ಕಾರಣದಿಂದ ಇಲ್ಲಿ ಬಾವು ಆಗುವ ಒಂದು ಸಾಧ್ಯತೆ ಇದೆ. ಇದು 10 ರಿಂದ 15 ದಿನಗಳಲ್ಲಿ ಕ್ರಮೇಣವಾಗಿ ತಾನಾಗಿಯೇ ಸರಿಯಾಗಬೇಕು. ಈ ರೀತಿ ಕೆಚ್ಚಲಿನಲ್ಲಿ ನೀರು ತುಂಬಿಕೊಂಡು ಊದಿಕೊಳ್ಳುವ ಒಂದು ಇದು ಫಿಸಿಯೋಲಾಜಿಕಲ್ ಅಥವಾ ನಿಯಮಿತವಾಗಿ ಜೀವಶಾಸ್ತ್ರ ಒಂದು ಜೀವರಸಾಯನಶಾಸ್ತ್ರದ ಒಂದು ಪ್ರಕ್ರಿಯೆ ಅಂತ ಹೇಳಬಹುದು. ಆದರೆ ಕೆಲವೊಮ್ಮೆ ಇದು ನೈಸರ್ಗಿಕವಾಗಿ ಹೋಗಲ್ಲ. ಕೆಚ್ಚಲಿನಲ್ಲಿ ಈ ಬ್ಯಾಕ್ಟೀರಿಯಾಗಳು ಕಾಯುತ್ತಿರುವಂತಹ ಬ್ಯಾಕ್ಟೀರಿಯಾಗಳು ಏನು ಮಾಡ್ತವೆ, ಅವು ಕೂಡಲೇ ಏನು ಮಾಡ್ತವೆ ಅಂತಂದರೆ ಅವು ಈ ಸೆಕೆಂಡ್ರಿ ಬ್ಯಾಕ್ಟೀರಿಯಾಗಳು ಬಹಳ ಬೇಗ ಇಲ್ಲಿ ಅಟ್ಯಾಕ್ ಮಾಡಿಬಿಟ್ಟು ಸಾಮಾನ್ಯವಾಗಿ ಈ ಕೆಚ್ಚಲಿನ ಈ ಬಾವನ್ನು ಜಾಸ್ತಿ ಮಾಡ್ತವೆ. ಅದು ಬಹಳ ಸಾಮಾನ್ಯವಾಗಿ ನಾವು ನೋಡಬಹುದು. ಶರೀರದಲ್ಲಿ ಜಾಸ್ತಿ ಕೊಬ್ಬಿನ ಶೇಖರಣೆ, ವ್ಯಾಯಾಮ ಇಲ್ಲದಿರುವುದು, ಜಾಸ್ತಿ ಸೋಡಿಯಂ ಅಥವಾ ಪೊಟ್ಯಾಷಿಯಂಯುಕ್ತ ಆಹಾರದ ಸೇವನೆ, ಮೊದಲ ಕರು ಹಾಕಲು ಬಹಳ ತಡವಾಗುವುದು, ಇವೆಲ್ಲ ಕೆಲವು ಪೂರಕ ಕಾರಣಗಳು. ಶರೀರದಲ್ಲಿ ಜಾಸ್ತಿ ಸೋಡಿಯಂ ಇದ್ದರೆ ಅಥವಾ ಪೊಟ್ಯಾಷಿಯಂಯುಕ್ತ ಆಹಾರದ ಸೇವನೆಯನ್ನು ಮಾಡ್ತಾಯಿದ್ರೆ ಮೊದಲ ಕರು ಹಾಕಲು ಬಹಳ ತಡವಾಗುವುದು, ಇವೆಲ್ಲ ಕಾರಣಗಳು ಆಗಿರಬಹುದು. ಲಕ್ಷಣಗಳು: ಕೆಚ್ಚಲು ತುಂಬ ದೊಡ್ಡದಾಗಿ ಸಾಮಾನ್ಯ ಗಾತ್ರದಿಂದ 2ರಷ್ಟು ಜಾಸ್ತಿಯ ಪಟ್ಟು ಊದಿಕೊಳ್ಳುವುದು, ಕೆಲವೊಮ್ಮೆ ಯಾವುದೇ ನೋವು ಇತ್ಯಾದಿ ಕಾಣಿಸಿಕೊಳ್ಳದೇ ಇರಬಹುದು. ಕೆಚ್ಚಲನ್ನು ಬೆರಳಿನಿಂದ ಒತ್ತಿದರೆ ಬಿದ್ದ ಗುಳಿ ಹಾಗೆಯೇ ಬೀಳ್ತಾ ಇರೋದು, ಹಾಗೂ ಮೊದಲನೆಯ ಸೂಲಿನ ಮೊಣಕದಲ್ಲಿ ಇದು
ಅತ್ಯಂತ ಸಾಮಾನ್ಯವಾಗಿರುತ್ತದೆ. ಅದು ಕರ ಹಾಕಲಿಕ್ಕೆ ಎಷ್ಟು ತಡವಾಗುತ್ತೋ ಅಷ್ಟು ಜಾಸ್ತಿ ಬಾವು ಬರುವ ಸಾಧ್ಯತೆ ಇದೆ. ಈ ರೀತಿ ತುಂಬ ದೊಡ್ಡದಾದಂತಹ ಬಾವು ಆಗಬಹುದು. ಇದರ ಮೊದಲ ಹಂತದಲ್ಲಿ ಕ್ರಮೇಣವಾಗಿ ಕೆಚ್ಚಲು ಬಾತುಕೊಳ್ಳುತ್ತದೆ. ಕೆಚ್ಚಲಿನಲ್ಲಿ ಗಿಣ್ಣದ ಹಾಲು ತುಂಬಿಕೊಂಡು ಬಾತಿಕೊಳ್ಳುತ್ತದೆ. ಕೆಚ್ಚಲು ಬಾವಿನಲ್ಲಿ ಆದರೆ ಯಾವುದಾದರೊಂದು ಭಾಗ ಬಾತುಕೊಂಡರೆ ಇದರಲ್ಲಿ ನಾಲ್ಕು ಭಾಗಗಳು ಬಾತುಕೊಳ್ಳುತ್ತವೆ. ಇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ. ಕೆಚ್ಚಲು ಬಾವಿನಲ್ಲಿ ಯಾವುದಾದರೂ ಒಂದು ಕ್ವಾರ್ಟರ್ ಅಥವಾ ಒಂದು ಭಾಗ ಮಾತ್ರ ತೊಂದರೆಗೆ ಒಳಗಾಗುತ್ತೆ. ಇಲ್ಲಿ ನಾಲ್ಕು ಕೆಚ್ಚಲುಗಳು ಒಂದೇ ರೀತಿಯಲ್ಲಿ ಉದಿಕೊಂಡು ಅಷ್ಟೆಲ್ಲ ನೋವಿರಲ್ಲ ಮತ್ತು ಹಾಲು ಸಾಮಾನ್ಯವಾಗಿಯೇ ಇರುತ್ತದೆ. ಕೆಲವೊಮ್ಮೆ ಈ ಬಾವು ಹೊಕ್ಕಳು ಬಳ್ಳಿ ಎದೆಗುಂಡಿಗೆ ಅಥವಾ ಅದಕ್ಕಿಂತ ಮುಂದಿನವರೆಗೂ ಸಹಿತ ಅದು ಹಬ್ಬಬಹುದು. ಉದದ್ವಾರ, ಬಾಲದ ಮೇಲಿನ ಪ್ರದೇಶ ಇವೆಲ್ಲ ಸಹಿತ ಬಾತುಕೊಳ್ಳಬಹುದು. ಇದು ಸಹಿತ ಒಂದು ಸಾಮಾನ್ಯವಾದ ಒಂದು ಲಕ್ಷಣ. ಹಾಗೆ ಇದಕ್ಕೆ ಚಿಕಿತ್ಸೆ ಅಂತಂದರೆ ಕೆಚ್ಚಲಿನಲ್ಲಿ ನೀರು ತುಂಬಿಕೊಳ್ಳೋದು ಒಂದು ಸ್ವಾಭಾವಿಕವಾದ ಶಾರೀರಿಕ ಪ್ರಕ್ರಿಯೆ. ಇದು ತಾನಾಗಿಯೇ 10-15 ದಿವಸಗಳಲ್ಲಿ ಕಡಿಮೆ ಆಗಿ ಹೋಗಬೇಕು. ಆದರೆ ಕೆಲವೊಮ್ಮೆ ಅದು ಆ ರೀತಿ ಆಗೋದೇ ಇಲ್ಲ, ಎಷ್ಟು ದಿವಸ ಆದರೂ ಕಡಿಮೆ ಆಗಲ್ಲ, ಆಗ ಚಿಕಿತ್ಸೆ ಬೇಕಾಗುತ್ತೆ. ಅನೇಕ ಗೋಪಾಲಕರು ಇದು ಕೆಚ್ಚಲ ಬಾವು ಎಂದು ಗಾಬರಿಯಾಗಿಬಿಡ್ತಾರೆ, ಹಾಗೂ ಆ ರೀತಿ ಗಾಬರಿಯಾಗುವ ಅವಶ್ಯಕತೆ ಇಲ್ಲ. ಪ್ರತಿದಿನ 2 ಸಲ ಕೆಚ್ಚಲನ್ನು ಚೆನ್ನಾಗಿ ತಿಕ್ಕಬೇಕು. ಬಿಸಿ ನೀರಿನ ಮತ್ತು ನೀರನ್ನು ಹಾಯಿಸಬೇಕು. ಆಹಾರದಲ್ಲಿ ಉಪ್ಪಿನ ಅಂಶವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಬೇಕು. ಇವು ಸ್ವಾಭಾವಿಕ ಅಥವಾ ನೈಸರ್ಗಿಕ ಚಿಕಿತ್ಸೆಯ ಒಂದಷ್ಟು ಭಾಗಗಳು. ಅಂದರೆ ಮುಂದೆ ಇನ್ನೂ ಜಾಸ್ತಿ ಆಗಬಾರ್ದು ಅಂತಂದರೆ ಆಹಾರದಲ್ಲಿ ಉಪ್ಪಿನ ಅಂಶವನ್ನು ಸಂಪೂರ್ಣ ಕಡಿಮೆ ಮಾಡಬೇಕು ಮತ್ತು ತಣ್ಣೀರನ್ನು ಸಾಮಾನ್ಯವಾಗಿ ಹಾಯಿಸಬೇಕು. ತಜ್ಞ ಪಶುವೈದ್ಯರು ಕೆಚ್ಚಲಿನಲ್ಲಿ ಸೇರಿಕೊಂಡ ಶರೀರದ ನೀರನ್ನು ತೆಗೆಯಲು ಮೂತ್ರವನ್ನು ಜಾಸ್ತಿ ಮಾಡುವಂತಹ ಡೈಯುರೆಟಿಕ್ಸ್ ಎಂಬ ಔಷಧಿಗಳನ್ನು ಕೊಡ್ತಾರೆ. ಅನೇಕ ರೀತಿಯ ಡೈಯುರೆಟಿಕ್ಸ್ ಅಂದರೆ ಮೂತ್ರವನ್ನು ಜಾಸ್ತಿ ಮಾಡುವಂತಹ ವಿವಿಧ ಔಷಧಿಗಳು, ಇವುಗಳನ್ನು ಬಳಕೆಗೆ ಸಲಹೆ ಮಾಡುತ್ತಾರೆ. ಈ ಮೂತ್ರವನ್ನು ಜಾಸ್ತಿ ಮಾಡುವ ಔಷಧಿಗಳು ಒಂದಲ್ಲ ಎರಡಲ್ಲ, ಅನೇಕ ರೀತಿಯ ಔಷಧಿಗಳು ಇದರಲ್ಲಿ ಇದ್ದಾವೆ. ಕಾರಣ ಇದರ ಸೂಕ್ತ ಪ್ರಮಾಣದಲ್ಲಿ ಇದನ್ನು ಕೊಡಬೇಕು. ಯಾಕಂದರೆ ಮೂತ್ರವು ತೀರ ಜಾಸ್ತಿ ಆದರೂ ಸಹಿತ ಶರೀರದಲ್ಲಿ ನಿರ್ಜಲೀಕರಣ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಕಾರಣ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಪಶು ತೆಗೆದುಕೊಂಡು ಉಳಿದಿದ್ದನ್ನು ಮೂತ್ರ ರೂಪದಲ್ಲಿ ಅದು ವಿಸರ್ಜಿಸುತ್ತದೆ. ಮೂತ್ರ ಜಾಸ್ತಿ ಆದಾಗ ಏನಾಗುತ್ತೆ ಅಂತಂದರೆ ಶರೀರದಲ್ಲಿನ ನೀರು ಹೀರಲ್ಪಡುತ್ತದೆ, ಹಾಗೂ ಇದರಿಂದ ಪ್ಯಾಸಿವ್ ವೇನಸ್ ಕಂಜೆಷನ್ ಅಥವಾ ನೆಗೆಟಿವ್ ಅಥವಾ ಋಣಾತ್ಮಕ ಕಡೆಗೆ ಈ ಒತ್ತಡ ಆಗಿ ಏನಾಗುತ್ತೆ, ನೀರು ಸಾಮಾನ್ಯವಾಗಿ ಕೆಚ್ಚಲನ್ನು ಬಿಟ್ಟುಕೊಡುತ್ತದೆ. ಕೆಲವು ಅವಶ್ಯಕತೆ ಇದ್ದರೆ ತುಂಬ ಜಾಸ್ತಿ ಬಾವು ಇದ್ದರೆ ಸ್ಟೀರಾಯ್ಡ್ ಬೋರಿಸಬಹುದು. ನೋವು ನಿವಾರಕಗಳು ಅಗತ್ಯವಿದ್ದರೆ ಮಾತ್ರ ಅದನ್ನು ಕೊಡಬೇಕಾಗತ್ತೆ. ಗಿಡಮೂಲಿಕೆ ಚಿಕಿತ್ಸೆಯನ್ನು ಸಹಿತ ಗೋಪಾಲಕರು ಇದರಲ್ಲಿ ಮಾಡಬಹುದು. ಇದರಲ್ಲಿ ಸಾಸಿವೆ ಅಥವಾ ಎಳ್ಳಿನ ಎಣ್ಣೆಯನ್ನು ಚೆನ್ನಾಗಿ ಕುದಿಸಿ ಇದರಲ್ಲಿ 1 ಹಿಡಿಯಷ್ಟು ಅರಿಶಿನ ಪುಡಿ, 2 ಎಸಳು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಕಾಯಿಸಬೇಕು. ಇದು ತಂಪಾದ ಮೇಲೆ ದ್ರಾವಣವನ್ನು ದಿನಕ್ಕೆ 4 ಬಾರಿ 3-4 ದಿನದವರೆಗೆ ತಿಕ್ಕುತ್ತಾ ಲೇಪಿಸಬೇಕು. ಆದರೆ ಇದು ಕೆಚ್ಚಲ ಬಾವಿನ ಚಿಕಿತ್ಸೆ ಅಲ್ಲ, ಕೇವಲ ಕೆಚ್ಚಲು ಊದಿಕೊಂಡ ಭಾಗಕ್ಕೆ ಮಾತ್ರ ಚಿಕಿತ್ಸೆ ಎಂಬುದು ಗಮನದಲ್ಲಿ ಇರಲಿ.